ಪಿ ಅಕ್ರಮ ಕೇಸ್ ನಲ್ಲಿ ಪತಿಗೆ ಪತ್ನಿ ಕೊಟ್ಟಿರುವಂತ ಶಾಕ್ ಇದು ಆ ಪತಿಯನ್ನ ಏಳು ದಿನ ಪೊಲೀಸ್ ಕಸ್ಟಡಿಗೆ ಪಡೆದಿದ್ರು ಸಿಐಡಿ ಡಿ ಅವರು ಆ ಕಸ್ಟಡಿಯ ಅವಧಿ ಕೂಡ ಮುಗೀತಾ ಇದ್ದ ಹಾಗೆ ಜೈಲು ಪಾಲ್ ಆಗ್ಲೇಬೇಕು ಆ ಜೈಲಿನ ಜೈಲರ್ ಆಗಿರೋದು ಆತನ ಹೆಂಡತಿನೇ ನೋಡಿ ಯಾವ ರೀತಿಯಾದಂತಹ ಅವಮಾನ ಆ ಹೆಂಡತಿಗಾಗಿರ್ಬೇಕು ಅಂತ ತನ್ನ ಪತಿಯೇ ಆರೋಪಿ ಆತನನ್ನ ತಾನು ಕಾಯಬೇಕು ಜೈಲರ್ ಆಗಿ ಆತನ ಹೆಂಡತಿನೇ ಇರೋದು ದೃಶ್ಯದಲ್ಲಿ ನೋಡ್ತಾ ಇರುವಂತ ವೈಜುನಾಥ್ ಇದೇ ಪಿ ಎಸ್ಐ ಗೋಲ್ ಮಾಲ್ ಪ್ರಕರಣದಲ್ಲಿ ಅಂದರಾಗಿರೋದು ಸಿಐಡಿ ಡಿ ಒಂದಷ್ಟು ತನಿಖೆಯನ್ನು ಕೂಡ ಮಾಡಿದ್ರು ಆರೋಪ ಸಾಬೀತಾಗ್ಬಿಟ್ಟಿದೆ ಕಸ್ಟಡಿಗೆ ತೆಗೆದುಕೊಳ್ತಾರೆ ಆ ಅವಧಿ ಕೂಡ ಮುಗಿದು ಬಿಟ್ಟಿದೆ ಇದೀಗ ಜೈಲು ಪಾಲ್ ಆಗ್ಲೇಬೇಕು ತಪ್ಪು ಮೇಲೆ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಇದೀಗ ಆತ ಯಾವ ಜೈಲಿನಲ್ಲಿ ಇದ್ದಾನೋ ಅದೇ ಜೈಲಿನ ಜೈಲರ್ ಆತನ ಹೆಂಡತಿ ಯಾರ್ಯಾರು ಏನೇನೋ ಸಾಧನೆ ಮಾಡಿ ಆ ಹೆಂಡತಿಗೆ ಹೆಮ್ಮೆ ತರುವಂತ ಕೆಲಸಗಳನ್ನ ಮಾಡ್ತಾರೆ ಆದರೆ ಈ ವ್ಯಕ್ತಿ ಮಾಡಿರುವಂತ ಕೆಲಸಕ್ಕೆ ಅವರ ಹೆಂಡತಿ ತಲೆ ತಗ್ಗಿಸಬೇಕು ಅವರೇ ಆ ಜೈಲಿನ ಜೈಲರ್ ಇದೀಗ ಅಸ್ಟೆಂಟ್ ಕಮಾಂಡೆಂಟ್ ವೈಜುನಾಥ್ ಅರೆಸ್ಟ್ ಆಗಿರೋದು ಪಿ ಐ ಗೋಲ್ ಮಾಲ್ ಕೇಸ್ನಲ್ಲಿ ತನ್ನ ಆರ್ ತನ್ನ ಒಂದು ಪಾಲು ಕೂಡ ಇದೆ ಅನ್ನೋದು ಇದೀಗ ತನಿಖೆಯಲ್ಲಿ ಸಾಬೀತಾಯಿತು ಇದಾದ ಮೇಲೆ ಕಸ್ಟಡಿಯ ಅವಧಿ ಮುಗಿದು ಜೈಲಿಗೂ ಕೂಡ ಹಾಕಿದ್ದಾಯ್ತು ಜೈಲಿನಲ್ಲಿ ಪತಿಯೇ ಜೈಲರ್ ಇದು ರಿಯಲ್ ಸ್ಟೋರಿ ರೀಲ್ ಸ್ಟೋರಿ ನೋಡಿ ವಿಜಯ್ ಶಾಂತಿ ಆ ಒಂದು ಚಿತ್ರದ ದೃಶ್ಯವನ್ನ ನೋಡ್ತಾ ಇದ್ದೀರಾ ಬಹಳಷ್ಟು ಸಾಮ್ಯತೆ ಇದೆ ರೀಲ್ ನಲ್ಲಿ ಏನಾಗಿತ್ತು ಅದೀಗ ರೀಯಲ್ ನಲ್ಲಿ ಆಗ್ತಾ ಇರೋದು ಪತ್ನಿ ಜೈಲರ್ ಆಗಿದ್ದು ಇದೀಗ ಇಲ್ಲೂ ಕೂಡ ನಿಜವಾಗ್ತಾ ಇದೆ ಸೊ ಯಾವ ರೀತಿಯಾಗಿ ಪತ್ನಿಯೇ ಪತಿಯನ್ನ ಕಾಯ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇದಕ್ಕಿಂತ ದೊಡ್ಡ ದುರ್ದೈವ ಇಲ್ಲ ಪತ್ನಿ ಪತಿಗೆ ಜೈಲರ್ ಆಗಿ ಕೆಲಸ ಮಾಡಬೇಕಾಗಿರೋದು ಪತಿ ಆರೋಪವನ್ನು ಹೊತ್ತು ಜೈಲ್ ಸೇರಿರೋದು ನಾವು ಇದನ್ನೆಲ್ಲ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ ಬಹುಶಃ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಸಿನಿಮಾನು ಚೆನ್ನಾಗಿ ಅನ್ಸುತ್ತೆ ಅದೇ ರಿಯಲ್ ಆಗಿ ನಡೆದಾಗ ನೋಡಿ ಯಾವ ರೀತಿಯಾಗಿ ಆಗುತ್ತೆ ಎಂತ ಅವಮಾನ ಅದು ಪತ್ನಿ ಆಗಿದ್ದವರಿಗೆ ಎಂತ ಅವಮಾನ ಅದು ಅಂತ ಸಿನಿಮಾದಲ್ಲಿ ಬಹಳ ಖುಷಿ ಕೊಡುತ್ತೆ ಟ್ವಿಸ್ಟ್ ಅಂಡ್ ಟರ್ನ್ ಇರುತ್ತೆ ಯಾವ ರೀತಿಯಾಗಿ ಅದು ರೋಚಕವಾಗಿ ಟರ್ನ್ ಪಡೆದುಕೊಳ್ಳುತ್ತೆ ಇವೆಲ್ಲವೂ ಕೂಡ ಚೆನ್ನಾಗಿ ಅನ್ಸುತ್ತೆ ಬಟ್ ರಿಯಲ್ ಸ್ಟೋರಿ ಹಾಗಾಗೋದಿಲ್ಲ ಈ ಬಗ್ಗೆ ನಾವು ಪಡಿತಾ ಹೋಗೋಣ ಪ್ರವೀಣ್ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್ ರೆಡ್ಡಿ ಇದು ನಿಜಕ್ಕೂ ಆ ಪತ್ನಿಯ ದುರ್ದೈವ ಅಂತಾನೆ ಹೇಳಬೇಕು ಗಂಡ ಆರೋಪಿಯಾಗಿ ಬರೋದು ಇವರು ಜೈಲರಾಗಿ ಕರ್ತವ್ಯ ನಿರ್ವಹಿಸಬೇಕು ಹೌದು ಚೈತ್ರ ಈ ಒಂದು ಪಿ ಎಸ್ ಐ ಅಕ್ರಮ ಪ್ರಕರಣದಲ್ಲಿ ಏನಂದ್ರೆ ಬಂಧಿತ ಆರೋಪಿ ವೈಜ್ನಾಥ್ ನ ಪತ್ನಿಯಲ್ಲಿ ಸುನಂದ ಏನಂತಾರೆ ಅವರು ಜೈಲರ್ ಆಗಿದ್ದಾರೆ ಇದು ನಿಜಕ್ಕೂ ಕೂಡ ದುರಂತನೇ ಅಂತ ಹೇಳ್ಬೋದು ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಸಾಕು ಅವನ ಮನ ಪರಿವರ್ತನೆ ಆಗಲಿ ಅಂತ ಅವರಿಗೆ ಜೈಲಿಗೆ ಕಳುಹಿಸಲಾಗುತ್ತೆ ಆದ್ರೆ ಸದ್ಯ ಈಗ ಪಿ ಎಸ್ ಐ ನೇಮಕಾತಿ ಪ್ರಕರಣದಲ್ಲಿ ಬಂಧಿತನಾದಂತಹ ಕೆ ಎಸ್ ಆರ್ ಯ ಅಸಿಸ್ಟೆಂಟ್ ಕಮಾಂಡೆಂಟ್ ಏನು ವೈಜನಾಥ್ ಇದ್ದಾನೆ ತಾನು ಪ್ರೀತಿಸಿ ಮದುವೆ ಆಗಿದ್ದಂತಹ ಸುನಂದಾಳೆ ಈಗ ಸದ್ಯ ಕಲಬುರಗಿಯ ಕೇಂದ್ರ ಕಾರಾಗೃಹದ ಜೈಲರ್ ಆಗಿದ್ದಾಳೆ ಇದೀಗ ಅವಳ ಅಡಿಯಲ್ಲೇ ಈತ ತನ್ನ ಮನ ಪರಿವರ್ತನೆಗಾಗಿ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನಂದ್ರೆ ಪ್ರಮುಖವಾಗಿ ಕಿಂಗ್ ಪಿನ್ ಗಳಿಗೆ ಭೇಟಿ ಮಾಡಿಸಿ ಅವರಿಂದ ಹಣ ವಸೂಲಿ ಮಾಡಿದಂತಹ ಆರೋಪ ಈಗ ವೈಜ್ನಾಥ್ ಮೇಲೆ ಇರೋದ್ರಿಂದ ಈಗಾಗಲೇ ಸೇಡಿ ಕಸ್ಟಡಿಗೆ ತೆಗೆದುಕೊಂಡಿದ್ದು ಇನ್ನೂ ಎರಡು ದಿನಗಳ ಕಾಲ ಒಂದು ಸಿ ಕಸ್ಟಡಿ ಕೂಡ ಅಂತ್ಯವಾಗುತ್ತೆ ಅದಾದ ಬಳಿಕ ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಖುದ್ದು ಆತನ ಪತ್ನಿಯೇ ಜೈಲರ್ ಆ ಒಂದು ಜೈಲಿಗೆ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಪ್ರಮುಖವಾಗಿ ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಇಲ್ಲಿ ಬರುವಂತಹ ಎಲ್ಲ ಚಾನ್ಸಸ್ ಇದೆ ಹೀಗಾಗಿ ಸುನಂದಾಳನ್ನು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರ ಅಥವಾ ವೈಜನಾಥನ್ನು ಇರ್ಲಿ ಬಿಡಿ ಅಂತ ಅದೇ ಜೈಲಿಗೆ ಹಾಕ್ತಾರಾ ಎಂಬುದು ಜೈಲು ಬಂದಿಖಾನೆಯ ಹಿರಿಯ ಅಧಿಕಾರಿಗಳು ಈಗ ನಿರ್ಣಯ ಕೈಗೊಳ್ಬೇಕಾಗಿದೆ ಯಾಕಂದ್ರೆ ಅವಳ ಪತ್ನಿ ಅಲ್ಲಿ ಜೈಲರ್ ಆಗಿದ್ದು ಕೊಂಡು ಒಂದು ವೇಳೆ ಏನಾದರೂ ಈ ವೈಜನಾಥ್ಗೆ ಆ ಒಂದು ಜೈಲಿಗೆ ಶಿಫ್ಟ್ ಮಾಡಿದ್ದೆ ಆದರೆ ಒಂದಿಷ್ಟು ಸೌ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಇನ್ನಿಷ್ಟು ಹೈಫೈ ಲೈಫ್ ಕೂಡ ಕಳೆಯೋಕ್ಕೆ ಒಂದಿಷ್ಟು ಚಾನ್ಸ್ ಕೂಡ ಸಿಗಬಹುದು ಯಾಕೆ ಖುದ್ದು ಆತನ ಪತ್ನಿಯೇ ಜೈಲರ್ ಆಗಿರೋದ್ರಿಂದ ಈ ಎಲ್ಲಾ ಚಾನ್ಸಸ್ ಇರೋದ್ರಿಂದ ಜೈಲು ಖಾನೆಯ ಸಿಬ್ಬಂದಿಗಳು ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡ್ಕೊಳ್ತಾರೆ ಎಂಬುದು ಕಾದ್ ನೋಡ್ಬೇಕಾಗಿದೆ ಚೈತ್ರ